ಬಹಳ ಇದೆ ಇದು ಆರಂಭ ಅಷ್ಟೇ ನಿಜವಾಗಿ ಕ್ಲಿಷ್ಟಕರವಾದಂತ ಸಮಸ್ಯೆಗಳು ಮುಂದೆ ಬರ್ತವೆ ನಾವು ನಮ್ಮ ಅಧಿಕಾರಿಗಳ ಹತ್ರ ಮಾತಾಡಿದ್ದೇನೆ ಯಾರು ಉತ್ತಮವಾಗಿ ಒಳ್ಳೆ ಕೆಲಸ ಮಾಡ್ತಾರೆ ಜನಪರ ಕೆಲಸ ಮಾಡ್ತಾರೆ ಅಂತವರಿಗೆ ಸರ್ವೋತ್ತಮ ಅಧಿಕಾರಿ ಅಂತ ಪ್ರತಿ ವರ್ಷ ಪ್ರಶಸ್ತಿ ಕೊಡಬೇಕು ಅಂತ ನಾವು ನಿರ್ಣಯ ಮಾಡಿದ್ದೇವೆ ಅದು ಒಂದು ಇಲಾಖೆ ಅಲ್ಲ ಎಲ್ಲ ಇಲಾಖೆ ಮತ್ತು ಎಲ್ಲ ಹಂತ ಬರಿ ಒಬ್ಲವೆಲ್ಲಗೆ ಮಾತ್ರ ಅಲ್ಲ ಕೊಡಬೇಕು ಅಂತ ಸೋ ಆ ತರ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಜನಪರ ಕೆಲಸ ಮಾಡ್ತಾರೆ ಅಧಿಕಾರಿಗಳು ಅವರ ಜೊತೆಗೆ ನಮ್ಮ ಸಂಪೂರ್ಣ ಬೆಂಬಲ ಇರುತ್ತದೆ ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ಏನು ಒಳ್ಳೆದು ಸಾಧನೆ ಮಾಡಕ್ಕೂ ಆಗೋದಿಲ್ಲ ಸೋ ನೀವು ಎಲ್ಲ ಕೈ ಜೋಡಿಸಿದ್ರೆ ನಾವು ಸಾಧನೆ ಮಾಡಬಹುದು सो नावेल सेरी वो तंडवागी केस नम कंदाय इलाके वे हेसर बरते हेसर बंद ना संतोषदा समाज में तले एकु ओडाड़बूम बदकबू अद्वन साधने आगे ना सी कूड़ी प्रयत्न अंत नानु तमल्ली मनवी माड़ते वे माति के बगदे तपुमंतवर कूड़ा ಅವರಿಗೆ ನಾವು ಅವರದೇ ಆದಂತ ರೀತಿಯಲ್ಲಿ ಅವರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ನಾವು ಹಿಂದೆ ಸರಿಯೋದಿಲ್ಲ ನಾನು ಮಾತಿನಲ್ಲಿ ಸುಮ್ಮನೆ ಜಾಸ್ತಿ ಮಾತಾಡಕ್ಕೆ ಹೋಗದೆ ಹೋದ್ರು ಕೆಲಸದಲ್ಲಿ ನಾವು ಮಾಡ್ತೇವೆ ಈಗ ಆಲ್ರೆಡಿ ಎಲ್ಲಿ ಫ್ರಾಡ್ ಆಗಿದೆ ಅಂತ ಕಡೆ ಫ್ರಾಡ್ ಮಾಡಿದಂತ ಅಧಿಕಾರಿಗಳ ಮೇಲೆ ಬರಿ ಸಸ್ಪೆನ್ಷನ್ ಮಾಡೋದಷ್ಟೇ ಅಲ್ಲ ಕ್ರಿಮಿನಲ್ ಕೇಸ್ ಕೂಡ ಹಾಕಿದ್ದೇವೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನೆನ್ನೆ ಪುನರುಚ್ಚಾರ ಮಾಡಿದ್ದಾರೆ ಅವರಂತ ಅವರ ಮೇಲೆ ಇಟ್ ಇಸ್ ಕ್ರಿಮಿನಲ್ ಇಂಟೆಂಟ್ सो इट शुड बी ए क्रिमिनल केस अंत मुख्यमंत्री बरी आडळित दुरुपयोग अष्टे अल्ल उद्देशाने निम्मदु एनु भ्रष्टाचार आगिरुवंत संदर्भदल्लि इट इस क्रिमिनल इंटेंट सो लायबल फॉर क्रिमिनल प्रोसिक्यूशन अंत मुख्यमंत्री सो एल्लि अधिकारिगळु ओळ्ळेतनक्के गौरव कोडोदिल्ल सार्वजनिकरिगे नष्ट माड्तारे ಅಂತ ಕಡೆ ಅವರ ಮೇಲೆ ಕ್ರಮನು ತಗೊಳ್ಳುತ್ತೇವೆ ಅವರ ಮೇಲೆ ಅನಿವಾರ್ಯ ಪ್ರಕರಣದಲ್ಲಿ ಕ್ರಿಮಿನಲ್ ಕೇಸ್ ಹಾಕೋದಕ್ಕೂ ಕೂಡ ನಾವು ಹಿಂದೆ ಸರಿಯೋದಿಲ್ಲ ಈಗ ಇಬ್ಬರು ಎಸಿಗಳ ಮೇಲೆ ಆಲ್ರೆಡಿ ಕ್ರಿಮಿನಲ್ ಕೇಸಸ್ ಬುಕ್ ಆಗಿದೆ ಯಾಕಂದ್ರೆ ಎಲ್ಲ ಹೇಳ್ತಾರೆ ಯಾರೋ ಬಡಪಾಯಿಗಳು ವಿಲೇಜ್ ಅಕೌಂಟೆಂಟ್ ಅಂತವರು ಇಂತವರ ಮೇಲೆ ನೀವು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತೀರಿ ಅಂತ ಹೇಳಿ ಅದಕ್ಕೇನೆ ಸ್ವಲ್ಪ ಇಬ್ಬರು ಎಸಿ ಲೆವೆಲ್ ಆಫೀಸರ್ಸ್ ಮೇಲೇನೆ ಯಾವರ ತಪ್ಪು ಅವರಿಗೆ ಆಗಂತೇಳಿ ಅಂತೇಳಿ ನಾವೇನು ಹುಡುಕೊಂಡು ಹೋಗಲಿಲ್ಲ ನಮ್ಮ ಗಮನಕ್ಕೆ ಬಂದಂತ ಫ್ರಾಡ್ ಪ್ರಕರಣದಲ್ಲಿ ಆ ರೀತಿ ಕ್ರಮ ತಗೊಂಡಿದ್ದೇವೆ ಸೋ ಹಾಗಾಗಿ ಒಳ್ಳೆತನದಲ್ಲಿ ಕೆಲಸ ಮಾಡಬೇಕು ನೀವು ಮಾಡ್ತೀರಾ ಅನ್ನುವಂತ ನಂಬಿಕೆ ಖಂಡಿತ ನಿಮ್ಮ ಮೇಲೆ ಇದೆ ಹಿಂದೆ ಏನು ನಡೆಯಿತು ಯಾರು ಏನು ಕೇಳಿದ್ರು ಅದನ್ನ ನಾನು ಪ್ರಶ್ನೆ ಮಾಡಲಿಕ್ಕೆ ಹೋಗೋದಿಲ್ಲ ಈಗ ಹಿಂದೆ ಇದ್ದದ ಸಿಸ್ಟಮ್ ಪ್ರಕಾರ ನೀವು ಕೆಲಸ ಮಾಡಿದಿರಿ ಆಗ ಆದರೆ ಹೊಸ ಸಿಸ್ಟಮ್ ಅಲ್ಲಿ ಜನಗಳ ಕೆಲಸ ಆಗಬೇಕು ಜನ ನೆಮ್ಮದಿಯಾಗಿ ಬದುಕೋದಕ್ಕೆ ನಾವು ಸಹಾಯ ಮಾಡಬೇಕು ದಿಸ್ ಇಸ್ ಅವರ್ ನಮ್ಮದು ಉದ್ದೇಶ ಇಷ್ಟೇ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಸೋ ಹಾಗಾಗಿ ಇವತ್ತಿನ ಸಿಸ್ಟಮ್ ಅಲ್ಲಿ ತಾವು ಅದಕ್ಕೆ ತಕ್ಕ ಹಾಗೆ ಕೆಲಸ ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಮುಖ್ಯವಾಗಿ